ಅಮಿತ್ ಶಾ ಬೊಮ್ಮಾಯಿಗೆ ಗಡುವು ಕೊಟ್ರ. ಕೋಡಿ ಶ್ರೀ ಸಿದ್ದು ತಂಗಡಿಗಿ ಹೇಳಿದ್ದು ನಿಜವೇ? ಬೊಮ್ಮಾಯಿಗೂ ಅಪ್ಪನಷ್ಟೇ ಸಿಎಂ ಆಯುಷ್ಯವೇ? ಎಸ್ಆರ್ ಬೊಮ್ಮಾಯಿ 281 ದಿನ ಸಿಎಂ. ಸದಾನಂದಗೌಡ 342 ದಿನ ಸಿಎಂ. ಜಗದೀಶ್ ಶೆಟ್ಟರ್ 305 ದಿನ ಸಿಎಂ. ಬಸವರಾಜ ಬೊಮ್ಮಾಯಿ ಎಷ್ಟು ದಿನ? ಎಸ್ಆರ್ ಬೊಮ್ಮಾಯಿ, ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅಂದರೆ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ತಂದೆ, ಕೇವಲ 281 ದಿನಗಳ ಕಾಲ ಸಿಎಂ ಆಗಿದ್ದರು. ಸದಾನಂದಗೌಡ ಬರೀ 342 ದಿನಗಳ ಕಾಲ ಸಿಎಂ ಆಗಿದ್ದರು. 17 ದಿನ ಹೋಗಿದ್ರೆ ಸದಾನಂದಗೌಡರು 1 ವರ್ಷ ಸಿಎಂ ಆಗ್ತಿದ್ರು. ಆದರೆ ಸದಾನಂದಗೌಡರ ಜಾಗಕ್ಕೆ ಜಗದೀಶ್ ಶೆಟ್ಟರ್ ಬಂದು ಕೂತರು. ಇನ್ನು ಜಗದೀಶ್ ಶೆಟ್ಟರ್ ಕೇವಲ 305 ದಿನಗಳಷ್ಟೇ ಸಿಎಂ ಸ್ಥಾನದಲ್ಲಿ ಕುಳಿತಿದ್ರು. ಥೆಟ್ ಇದೇ ಮಾದರಿಯಲ್ಲೇ ಬಸವರಾಜ ಬೊಮ್ಮಾಯಿ ಸಿಎಂ ಸ್ಥಾನದಿಂದ ಇಳಿತಾರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಎಂ ಬೊಮ್ಮಾಯಿಗೆ ನೀಡಿದ ಗಡುವು ಹಾಗೂ ಎಚ್ಚರಿಕೆ ಏನು? ಕೋಡಿಮಠದ ಶ್ರೀಗಳು, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಸಚಿವ ಶಿವರಾಜ ತಂಗಡಗಿ ಹೇಳ್ತಿರೋದು ನಿಜವಾಗುತ್ತಾ? ಬಸವರಾಜ ಬೊಮ್ಮಾಯಿಗೂ ಅಪ್ಪನಷ್ಟೇ ಸಿಎಂ ಆಯುಷ್ಯವೇ? ಏನಿದು ಬೊಮ್ಮಾಯಿಗೂ ಭಯ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಬೊಮ್ಮಾಯಿ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲವೇ? ಹೌದು, ಈಗಿನ ಬೊಮ್ಮಾಯಿ ಸರ್ಕಾರ ಬಹಳ ದಿನ ಇರೋದಿಲ್ಲ ಎಂದು ಮಾಜಿ ಸಚಿವ ಶಿವರಾಜ ತಂಗಡಗಿ ಭವಿಷ್ಯ ನುಡಿದಿದ್ದಾರೆ. ಕೊಪ್ಪಳದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಅಧಿಕಾರಕ್ಕೆ ಬರುತ್ತಲೇ ಕಚ್ಚಾಡುತ್ತಾರೆ. ಅವರು ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೆ ಆವಾಗೆಲ್ಲ ಕಚ್ಚಾಡಿದ್ದಾರೆ. ಬೊಮ್ಮಾಯಿ ಒಳ್ಳೆಯ ಕೆಲಸಗಾರರು, ಆದರೆ ಬಿಜೆಪಿಯವರು ಯಾವಾಗ ಕೆಳಗಿಳಿಸುತ್ತಾರೋ ಗೊತ್ತಿಲ್ಲ. ಬಿಜೆಪಿಗೆ ಅಧಿಕಾರ ನಡೆಸಿ ಗೊತ್ತಿಲ್ಲ. ಯಡಿಯೂರಪ್ಪರವರನ್ನು ಇದೇ ರೀತಿ ಇಳಿಸಿದ್ದಾರೆ. 2022 ಚುನಾವಣೆ ಬರಬಹುದು, ತಯಾರಾಗಿರಿ ಎಂದು ಕಾಂಗ್ರೆಸ್ ಮುಖಂಡರು ತಿಳಿಸಿದ್ದಾರೆ ಎಂದು ಮಾಜಿ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ. ವಿಶೇಷ ಅಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಹ ಇಂಥದ್ದೇ ಭವಿಷ್ಯ ನೋಡಿದ್ರು. ಇನ್ನು ಅಚ್ಚರಿಯ ಸಂಗತಿ ಅಂದರೆ ಕೋಡಿಮಠದ ಶ್ರೀಗಳು ಸಹ ಸಿಎಂ ಬದಲಾವಣೆಯ ಸುಳಿವನ್ನು ನೀಡುತ್ತಿದ್ದಾರೆ. ಸದಾನಂದಗೌಡರಂತೆಯೇ ಬದಲಾಗಬಹುದು ಅಂದಿದ್ರು ಸಿದ್ದು. ಬಸವರಾಜ ಬೊಮ್ಮಾಯಿ ಸಿಎಂ ಆದ ಎರಡನೇ ದಿನವೇ ಸಿದ್ದರಾಮಯ್ಯ ಇಂಥದ್ದೊಂದು ಭವಿಷ್ಯ ನೋಡಿದ್ರು. ಬೊಮ್ಮಾಯಿ ಅವರನ್ನ ಸಿಎಂ ಮಾಡಿದ್ದು ಬಿಎಸ್ವೈ. ಒಂದು ವೇಳೆ ಬೊಮ್ಮಾಯಿ ಯಡಿಯೂರಪ್ಪ ಅವರ ಮಾತು ಕೇಳದೆ ಹೋದರೆ ಸದಾನಂದಗೌಡರಂತೆಯೇ ಬೊಮ್ಮಾಯಿಯನ್ನು ಇಳಿಸಬಹುದು ಅನ್ನೋ ಸಂಗತಿಯನ್ನು ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ರು. ಈ ಮೂರೂ ಭವಿಷ್ಯದ ಜೊತೆಗೆ ಇದೀಗ ಅಮಿತ್ ಶಾ ಕೂಡ ಬೊಮ್ಮಾಯಿಗೆ ಗಡುವು ನೀಡಿದ್ದಾರೆ ಎನ್ನಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಹೊಸದಾಗಿ ರಚಿಸಲಾಗಿರುವ ಸಹಕಾರ ಸಚಿವಾಲಯದ ಹೊಣೆ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದರು. ಅಲ್ಲದೆ ಸಿಎಂ ಬೊಮ್ಮಾಯಿಯವರಿಗೆ ಎಚ್ಚರಿಕೆ ಕೊಟ್ಟ ಅಮಿತ್ ಶಾ, ಇದೊಂದು ರೀತಿಯಲ್ಲಿ ಪರೀಕ್ಷೆಯ ಸಮಯ, ಹೀಗಾಗಿ ಸರಿಯಾಗಿ ಕೆಲಸ ಮಾಡಬೇಕು ಎಂದು ಎಚ್ಚರಿಸಿದ್ದಾರೆ. ಅಮಿತ್ ಶಾ ನುಡಿದ ಪರೀಕ್ಷೆ ಸಮಯ ಎಷ್ಟು ತಿಂಗಳು ಅನ್ನೋದೇ ಇದೀಗ ಅಸಲಿ ವಿಚಾರ. ಅಪ್ಪನಂತೆಯೇ 281 ದಿನ ಸಿಎಂ ಆಗ್ತಾರಾ ಬಸವರಾಜ ಬೊಮ್ಮಾಯಿ? ಹೌದು, ಜನತಾ ಪಾರ್ಟಿ ಸರ್ಕಾರದಲ್ಲಿ ಎಸ್ಆರ್ ಬೊಮ್ಮಾಯಿ ಆಗಸ್ಟ್ 13, 1988 ಏಪ್ರಿಲ್ 21, 1989 ಅಂದರೆ ಕೇವಲ 281 ದಿನಗಳ ಕಾಲ ಸಿಎಂ ಆಗಿದ್ದರು. ಅವತ್ತು ಬೊಮ್ಮಾಯಿ ಸರ್ಕಾರವನ್ನು ದೇವೇಗೌಡರೇ ಕೆಡವಿದ್ರು ಅನ್ನೋ ಆರೋಪವೂ ಇದೆ. ಸದ್ಯ ಬಿಎಸ್ವೈ ಮರ್ಜಿ ಹಾಗೂ ಅಮಿತ್ ಶಾರ ಪರೀಕ್ಷೆಯ ಸಮಯದ ಗಡುವು ಮುಗಿದ್ರೆ ಬಸವರಾಜ ಬೊಮ್ಮಾಯಿ ಸಹ ಅಪ್ಪನಷ್ಟೇ ದಿನ ಸಿಎಂ ಆಗ್ತಾರ. 2012 ಸದಾನಂದಗೌಡರನ್ನು ಬದಲಿಸಿದಂತೆಯೇ ಬಸವರಾಜ ಬೊಮ್ಮಾಯಿಯನ್ನೂ ಬದಲಿಸ್ತಾರ. ಬಸವರಾಜ ಬೊಮ್ಮಾಯಿ ಎಷ್ಟು ದಿನ ಸಿಎಂ ಆಗಿರ್ತಾರೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.